दाल पात ना बता ಪ್ರತಿ ವರ್ಷದಂತೆ ಫಲ ಪುಷ್ಪ ಪ್ರದರ್ಶನ ಗಣರಾಜ್ಯೋತ್ಸವದ ಅಂಗವಾಗಿ ಫಲ ಪುಷ್ಪ ಪ್ರದರ್ಶನವನ್ನ ತೋಟಗಾರಿಕೆ ಇಲಾಖೆಯವರು ಏರ್ಪಾಡು ಮಾಡಿದ್ರು. ನಾನು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅದನ್ನ ಉದ್ಘಾಟನೆ ಮಾಡಿದ್ರು. ಈ ಸಾರಿಯ ವಿಶೇಷ ಏನಪ್ಪ ಅಂತಂದ್ರೆ ಬಸವ ಶರಣರ ವಚನ ಸಾಹಿತ್ಯದ ಆಧಾರದ ಮೇಲೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದಾರೆ. ಬಸವಾದಿ ಶರಣರು ನಿಮಗೆಲ್ಲ ಗೊತ್ತಿದೆ, 18ನೇ ಶತಮಾನದಲ್ಲಿ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಜಾತಿರಹಿತವಾದಂಥ ವರ್ಗರಹಿತವಾದಂಥ ಮೂಢನಂಬಿಕೆಗಳು ಮತ್ತು ಕಂದಾಚಾರದಿಂದ ವಿಮುಕ್ತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಸವಾದಿ ಶರಣರು ಒಂದು ಹೋರಾಟವನ್ನು ಮಾಡಿದ್ರು. ಆ ಹೋರಾಟವನ್ನು ಜನರಿಗೆ ಪರಿಚಯಿಸ್ತಕ್ಕಂಥ ಹೇಳ್ತಕ್ಕಂಥ ಪ್ರಯತ್ನವನ್ನು ಈ ವರ್ಷ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಏರ್ಪಾಡು ಮಾಡಿದ್ದಾರೆ. ಸುಮಾರು 9,30,000 ಸುಮಾರು 70 ತರಹದ ಹೂಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಅದರ ಮೂಲಕ ಬಸವಣ್ಣವರ 12ನೇ ಶತಮಾನದ ಬಸವಾದಿ ಶರಣರ ಎಲ್ಲ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಬಸವಾದಿ ಶರಣರ ಸಂದೇಶಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಾನು ಬಿ ಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಅವರು, ರಾಮಲಿಂಗ ರೆಡ್ಡಿಯವರು ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಇದು ಇವತ್ತಿಂದ 28ನೇ ಕಾರ್ಯಕ್ರಮ, 18ನೇ ಕಾರ್ಯಕ್ರಮ ಇವತ್ತಿನಿಂದ 28ವರೆಗೂ ಕೂಡ ನಡೀತದೆ. ಬೆಂಗಳೂರಿನ ನಾಗರಿಕರಿಗೆ ಈ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ತೋಟಗಾರಿಕೆ ಇಲಾಖೆ, ಇದರ ಸದುಪಯೋಗವನ್ನು ಬೆಂಗಳೂರಿನ ನಾಗರಿಕರು ಉಪಯೋಗಿಸ್ಕೋಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದ್ದೇನೆ. ಮತ್ತು ಈ ತೋಟಗಾರಿಕೆ ಇಲಾಖೆಯು ಯಾವ್ಯಾವ ಹೂಗಳನ್ನು ಬೆಳೀತಾರೆ, ಯಾವ್ಯಾವ ಫಲ ಬೆಳೀತಾರೆ, ಯಾಕಂದರೆ ಇದು ಫಲ ಪುಷ್ಪ ಪ್ರದರ್ಶನ, ಬರೀ ಸಂತೋಷಕ್ಕೋಸ್ಕರ ಖುಷಿಗೋಸ್ಕರ ಮಾಡ್ತಕ್ಕಂಥದ್ದಲ್ಲ. ತೋಟಗಾರಿಕೆ ಇಲಾಖೆಯಲ್ಲಿ ಏನೆಲ್ಲ ಬೆಳವಣಿಗೆಯಾಗಿದೆ ಅದು ಫಲಪುಷ್ಪ ಪ್ರದರ್ಶನಗಳು ಏನೇನು ಬೆಳವಣಿಗೆಗಳಾಗಿವೆ ಅದನ್ನು ಜನರಿಗೆ ಪರಿಚಯಿಸ್ತಕ್ಕಂಥ ಆ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಮಾಡ್ತಾರೆ, ಈ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಇಲಾಖೆಯವರಿಗೆ ನಾನು ಧನ್ಯವಾದಗಳನ್ನು ಸಂದರ್ಭದಲ್ಲಿ ಹೇಳಿ ಕಾಕತಾಳೀಯ ಎಂಬಂತೆ ಇವತ್ತೇ ನಮ್ಮ ಕ್ಯಾಬಿನೆಟ್ ಮೀಟಿಂಗ್. ಇವತ್ತು ಕ್ಯಾಬಿನೆಟ್ನಲ್ಲಿ ನನಗೆ ಬಹಳ ಜನ ಸ್ವಾಮೀಜಿಗಳು ಮತ್ತು ಬಸವ ಸಮಿತಿಯವರು ಎಲ್ಲರೂ ಕೂಡ ಬಂದು ಕೇಳಿಕೊಂಡು ಬಸವಣ್ಣನವರಿಗೆ ಬೆರೆದು ಅವರಿಗೆ ಒಂದು ಈ ಸಾಂಸ್ಕೃತಿಕ ನಾಯಕ ಅಂತೇಳಿ ಅದನ್ನು ಕರಿಬೇಕು ಅಂತೇಳಿ ಬಹಳ ಜನ ಒತ್ತಾಯ ಮಾಡಿದ್ದರು. ಅದರಂತೆ ಇವತ್ತು ನಾನು ಕ್ಯಾಬಿನೆಟ್ನಲ್ಲಿ ಪ್ರತಿಪಾದ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಕ್ಯಾಬಿನೆಟ್ ಮುಂದೆ ಅದನ್ನು ತಗೊಂಡ್ಬಂದು ಬಸವಣ್ಣನವರಿಗೆ
ಗೌರವ ಕೊಡಬೇಕು ಅಂತೇಳಿ ಅವರ ಹೆಸರು ಚಿರಸ್ಥಾಯಿಯಾಗಿರಬೇಕು. ಇವತ್ತು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಕ್ಯಾಬಿನೆಟ್ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಇನ್ನು ಮುಂದೆ ಇವತ್ತಿನಿಂದ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು. ಇದು ಒಂದು. ಎರಡನೇದು ನಾವು ತೀರ್ಮಾನ ಮಾಡುತ್ತೇವೆ. ಶಿವಮೊಗ್ಗದಲ್ಲಿರ್ತಕ್ಕಂಥ ಜೈಲಿತ್ವಲ್ಲಿ ಮೊದಲನೇ ಸ್ಥಾನ, ಆ ಜೈಲಿದ್ದಂಥ ಪ್ರದೇಶ ಸುಮಾರು 46 ಎಕರೆ ಜಮೀನಿತ್ತು. ಆ ಜಮೀನ ಮೈದಾನ ಇತ್ತಲ್ಲ ಉದ್ಯಾನವನ, ಆ ಉದ್ಯಾನವನಕ್ಕೆ ಅಲ್ಲಮ ಪ್ರಭು ಉದ್ಯಾನವನ ನಾಮಕರಣ ಮಾಡಿದ್ವಿ. ಇದಕ್ಕೆಲ್ಲ ಗೊತ್ತಿದೆ, ಅಲ್ಲಮ ಪ್ರಭು ಕೂಡ ಶಿವಮೊಗ್ಗ ಶಿಕಾರಿಪುರದವರು, ಅಕ್ಕಮಹಾದೇವಿನೂ ಕೂಡ ಶಿಕಾರಿಪುರದವರು, ಅಲ್ಲಮ ಪ್ರಭುವರು ಕೂಡ ಶಿಕಾರಿಪುರದವರು. ಅದಕ್ಕೋಸ್ಕರ ಅವರ ಹೆಚ್ಚು ಸ್ಥಿರ ತಾಯಿಯಾಗಿರಬೇಕು ಅಂತೇಳಿ ಅವರು ಸಮಾಜ ಸುಧಾರಕರಾಗಿದ್ದಾರೆ. ಮತ್ತೆ ಬಸವಣ್ಣವರ ಕಾಲದಲ್ಲಿ ಅನುಭವ ಮಂಟಪ ಅವರ ಅಧ್ಯಕ್ಷರಾಗಿದ್ದರು. ಅನುಭವ ಮಂಟಪ ಅವರಿಗೆ ಅಲ್ಲಿ ಇದಕ್ಕೆ ಎಂತಿದ್ದು ಅದಕ್ಕೆ ಅಂತ ಫ್ರೀಡಮ್ ಪಾರ್ಕ್ ಅಂತ ಇತ್ತು. ಇಲ್ಲಿವರೆಗೆ ಫ್ರೀಡಮ್ ಪಾರ್ಕ್ ಅಂತ ಇತ್ತು. ಅದನ್ನ ಫ್ರೀಡಮ್ ಪಾರ್ಕ್ ಅನ್ನ ಬದಲಾವಣೆ ಮಾಡಿ ಇವತ್ತು ಅಲ್ಲಮ ಪ್ರಭು ಪಾರ್ಕ್ ಅಥವಾ ಉದ್ಯಾನವನ. ಸರ್, ಈಗ ಸರ್ ಒಳಮೀಸಲಾತಿದ್ರು ಬಿಜೆಪಿ ಟೀಕೆ ಮಾಡಿದ್ದಾರೆ ಚುನಾವಣೆ ಗಿಮಿಕ್ ಅಂತ.